முச்சூடி கட்டுகங்களா பதாதிகாரிகள இல்லை நிறுத்தக்கந்த எல்லா சோதர சோதரியர் யோக மித்திரர் மாத்தியமத கிளையர் முதலிகே ஜெயநகர கஷேத்திரத்தில் ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳು ಮತ್ತು ನಾಯಕತ್ವವನ್ನು ಒಪ್ಪಿ ಇವತ್ತು ಬಹಳ ಜನ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಹಾಗಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕಂತಂದ್ರೆ ಬಿಜೆಪಿ ಸರ್ಕಾರ ಇದೆ ಕರ್ನಾಟಕದಲ್ಲಿ. ಸರ್ಕಾರ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ತೊರೆದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸೇರಿದಾರಲ್ಲ, ಅವರು ಬಿಜೆಪಿನಲ್ಲಿ ಬಹಳ ಬೇಸತ್ತು ಭ್ರಮ ನಿರಸನಗೊಂಡು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನಪರವಾದಂತಹ ಕಾಳಜಿ ಇರತಕ್ಕಂಥ ಶಾಸಕಿ. ಮೊದಲು ರಾಮಲಿಂಗ್ ರೆಡ್ಡಿ ಅವರು ಜಯನಗರ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದರು. ಕನ್ನಡದಲ್ಲಿದ್ದಾಗ ಎಂ ಚಂದ್ರಶೇಖರ್ ಅವರು ಜನತಾ ಪಾರ್ಟಿನಲ್ಲಿದ್ದಾಗ ಅವರು ಇಲ್ಲಿ ಶಾಸಕರಾಗಿದ್ದರು. ಜನರಿಗೆ ಸರ್ಕಾರ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತೀವಿ. ಸರ್ಕಾರ ಹೆಂಗ್ ಕೆಲಸ ಮಾಡುತ್ತೆ, ಸರ್ಕಾರ ಕಿಂಗ್ ನಾವು, ನಮ್ಮಿಂದ ಜನರು, ನಮ್ಮಿಂದ ಸರ್ಕಾರ ನಡೆಯೋದು ಅನ್ನೋದು ಪ್ರತಿಯೊಂದು ಸಿಂಪಲ್ ವಿಷಯಗಳು ಕೂಡ ಸರ್ಕಾರ ಅಂದ್ರೆ ಏನು ಅಂತ ಜನರಿಗೆ ಅರ್ಥ ಮಾಡಿಸುವಂತ ಕೆಲಸ ಈ ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನಾನು ಮಾಡ್ತಾ ಎಲ್ಲಾ ಯುವಕರಿಗೂ ಈ ಒಂದು ರಾಜಕೀಯಕ್ಕೆ ಬರಬೇಕು. ಯೂತ್ ಅಂದ್ರೆ ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಬಳ ದುಡ್ದು ಮಾಡೋದಂತಲ್ಲ, ಪಾಲಿಟಿಕ್ಸ್ ಎಂಟ್ರಿ ಆಗ್ಬೇಕು. ನಾವು ಪಾಲಿಟಿಕ್ಸ್ ಎಂಟ್ರಿ ಅಂದ್ರೆ ನಾವೇ ಚೇಂಜ್ ಮಾಡಕ್ಕಾಗೋದು, ಬೇರೆಯವ್ರು ಯಾರು ಚೇಂಜ್ ಮಾಡಲ್ಲ, ನಾವು ಚೇಂಜ್ ಮಾಡಬೇಕು ನಮ್ಮಿಂದ ಸರ್ಕಾರ ಅಂತ ಹೇಳಕ್ ಬಯಸ್ತೀನಿ. ಈ ಒಂದು ಹುದ್ದೆಯಿಂದ ನನಗೆ ಒಂದು ಮುಖ್ಯವಾಗಿರುವಂತಹ ಆಪರ್ಚುನಿಟಿ ಏನಿದೆ ಅಂದ್ರೆ, ಯಾರ್ಯಾರು ಯುವಕರು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ, ರಾಜ್ಯದ ಬಗ್ಗೆ ಚಿಂತೆ ಮಾಡ್ತಾರೆ, ಅವರಿಗೆ ಒಂದು ಸ್ಟೇಜ್ ಕಲ್ಪಿಸ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಮತ್ತೆ ನನ್ನ ಧ್ಯೇಯವಾಗಿರುತ್ತೆ. ಸರ್, ಆಸ್ ಎನ್ ಯೂತ್, ನಾನೊಬ್ಬ ಯೂತ್ ಆಗಿ ಇನ್ನೊಂದು ಯೂತ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ದಯಮಾಡಿ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮನ್ನ ಬಡವರಾಗಿ ಮಾಡ್ತಾ ಇದಾರೆ. ಅಂದ್ರೆ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀವಿ, ಸಂಬಳ ಮಾಡ್ತೀವಿ, ರಾತ್ರಿ ಬರ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಪೆಟ್ರೋಲ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ, ನಾವ್ ಯಾಕೆ ಕೆಲಸ ಮಾಡ್ತಾ ಇದೆ, ನಮ್ಗೆ ಕಡಿಮೆ ಕೆಲಸ ಸಂಬಳ ಸಿಗ್ತದೆ, ಅದು ಯೋಚನೆ ಮಾಡ್ತಾ ಇಲ್ಲ, ಅದಕ್ಕೆಲ್ಲ ಮೇನ್ ಕಾರಣ ಸರ್ಕಾರ. ಸೊ ದಯವಿಟ್ಟು ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡೋದು ಬಿಡ್ಬಿಡಿ, ಫಸ್ಟ್ ಸರ್ಕಾರ ಏನ್ ಮಾಡ್ತದೆ ಯೋಚನೆ ಮಾಡಿ. ಸರ್ಕಾರ ಚೇಂಜ್ ಆದ್ರೆ 100% ಇಡೀ ಸಿಸ್ಟಮ್ ಚೇಂಜ್ ಆಗುತ್ತೆ, ನಾವು ಚೆನ್ನಾಗಿರ್ತೀವಿ. ದಯವಿಟ್ಟು ಎಲ್ಲ ಯೂತ್ಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಪಾಲಿಟಿಕ್ಸ್ ಬನ್ನಿ. ಹಳೆ ರಾಜಕಾರಣಿಗಳು ಯಾರ್ಯಾರು ದುರುಪಯೋಗ ಪಡ್ಕೊತಿದ್ರೆ ಅವ್ರನ್ನ ಓಡಿಸೋಣ, ಹೊಸ ರಾಜಕಾರಣ, ಹೊಸ ಅಲೆ ಬರಲಿ, ಈ ರಾಜಕಾರಣದನ್ನ ಚೇಂಜ್ ಮಾಡೋಣ, ಪ್ರಜೆಗಳಿಗೋಸ್ಕರ ಕೆಲಸ ಮಾಡೋಣ. ದಯವಿಟ್ಟು ಎಲ್ಲರ ಇಲ್ಲಿ ಯಾರಿದ್ದಾರೆ ಯುವಕರು, ಎಲ್ಲರೂ ಕೂಡ ರಾಜಕೀಯಕ್ಕೆ ಬರ್ಬೇಕು ನೀವು, ಅವಾಗಲೇ ಕೂಡ ಆ ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗೋದು ಅಂತ ಹೇಳಕ್ ಬಯಸ್ತೀನಿ.